ಬಾಗಲಕೋಟೆ ಜಿಲ್ಲೆಯ ಗುಳೇತಗುಡ್ಡ ತಾಲೂಕಿನ ಕೋಟೆಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಮತ್ತೊಮ್ಮೆ ಜಾತ್ಯಾತೀತ ಜನತಾ ದಳ ಅಧಿಕಾರಕ್ಕೆ. ಕೋಟೆಕಲ್ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಜರುಗಿದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಮಾಡಲಾಗಿತ್ತು. ಒಟ್ಟು 14 ಜನ ಸದಸ್ಯರು, ಬಲದಲ್ಲಿ 12 ಜನ ಸದಸ್ಯರು ಉಪಸ್ಥಿತರಿದ್ದರು. ಇಬ್ಬರು ಸದಸ್ಯರು ಚುನಾವಣೆಯಲ್ಲಿ ಗೈರಾಗಿರುತ್ತಾರೆ. ಅಧ್ಯಕ್ಷ ಸ್ಥಾನಕ್ಕೆ ಒಬ್ಬರು, ಉಪಾಧ್ಯಕ್ಷ ಸ್ಥಾನಕ್ಕೆ ಒಬ್ಬರು ಮಾತ್ರ ನಾಮಪತ್ರ ಸಲ್ಲಿಸಿದರು. ಈ ಕಾರಣದಿಂದ ನೂತನ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆ ಅವಿರೋಧವಾಗಿ ನಡೆಯಿತು. ಚುನಾವಣಾ ಅಧಿಕಾರಿಯಾಗಿ ಮಲ್ಲಿಕಾರ್ಜುನ ಕಲದಾಗಿ, ಅವರ ಉಪಸ್ಥಿತಿಯಲ್ಲಿ ನೂತನ ಅಧ್ಯಕ್ಷರಾಗಿ ಶ್ರುತಿ ಮೌನೇಶ್ ಪತ್ತಾರ್ ಮತ್ತು ಉಪಾಧ್ಯಕ್ಷರಾಗಿ ಯಲ್ಲವ ಜಗದೀಶ್ ಆದಿಮನಿ ಅವರು ಅವಿರೋಧವಾಗಿ ಆಯ್ಕೆಗೊಂಡರು. ಈ ಸಮಯದಲ್ಲಿ ಕೋಟಿಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಲಕ್ಷ್ಮಣ್ ಶಾಂತಿಗೇರಿ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗ ಸೂಕ್ತ ಬಂದೋಬಸ್ತ್ ಒದಗಿಸಿದರು. ಈ ಸಮಯದಲ್ಲಿ ಕೋಟಿಕಲ್ ಗ್ರಾಮದಲ್ಲಿ ಜಾತ್ಯಾತೀತ ಜನತಾ ದಳದ ಬೆಂಬಲಿತ ಕಾರ್ಯಕರ್ತರು ವಿಜಯೋತ್ಸವ ಆಚರಿಸಿದರು. ಅಖ್ತಾರ್ ಹುಸೇನ್ ಅಫಾಖಾನ್, ಜೆಕೆ ನ್ಯೂಸ್ ಕನ್ನಡ, ಗುಳೇತಗುಡ್ಡ. ಮೊದಲ 15 ತಿಂಗಳ ಅವಧಿಯನ್ನು ಹಗುಂಶಿಯ ಮಲಿಂಗಮ್ಮ ಎಮ್ಮಿಯವರಿಗೆ ಅಧ್ಯಕ್ಷ ಹಾಗೂ ಕೋಟಿಕಲದ ಸಂಗಮ ಕುಂದಿರಿಯವರಿಗೆ ಉಪಾಧ್ಯಕ್ಷ ಸ್ಥಾನ ನಿರ್ಧಾರ ಮಾಡಿದ್ರು. ಅವರ ರಾಜೀನಾಮೆ ಪಡೆದು ಇನ್ನೂ 15 ತಿಂಗಳು ಉಳಿತಕ್ಕಂಥ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಅವಧಿ ಎಲ್ಲ ಎರಡು ಗ್ರಾಮದ ಹಿರಿಯರು ಕೊಡ್ಕೊಂಡು, ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರು ಕೊಡ್ಕೊಂಡು ಅಧ್ಯಕ್ಷ ಸ್ಥಾನಕ್ಕೆ ಶ್ರುತಿ ಮೌನೇಶ್ ಪತ್ತಾರ್ ಅವರನ್ನು, ಉಪಾಧ್ಯಕ್ಷ ಸ್ಥಾನಕ್ಕೆ ಯಲ್ಲಮ್ಮ ಜಗದೀಶ ಆದಿಮನಿ ಅವರನ್ನ ಎಲ್ಲ ಹಿರಿಯರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ಕೂಡಿ ಆಯ್ಕೆ ಮಾಡಿದ್ದಾರೆ. ಮತ್ತು ಚುನಾವಣೆ ಪ್ರಕ್ರಿಯೆ ಕೂಡ ಪೂರ್ಣಗೊಂಡಿದೆ. ಈಗ ಚುನಾವಣೆ ಅಧಿಕಾರಿಗಳು ಕೂಡ ಇಬ್ಬರನ್ನು ಕೂಡ ಏನು ಶ್ರುತಿ ಪತ್ತಾರ್ ಅವರನ್ನು, ಯಲ್ಲಮ್ಮ ಆದಿಮನಿಯವ್ರನ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ನಾನು ಎರಡೂ ಗ್ರಾಮಗಳು, ಇವತ್ತು ಕೋಟಿಕಲ್ ಹಾಗೂ ತಗುಂಚಿ ಗ್ರಾಮದ ಪರವಾಗಿ, ಎಲ್ಲ ಗ್ರಾಮದ ಹಿರಿಯರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಏನು ಅವರ ಅವಧಿಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಳ್ಳೆಯ ಕೆಲಸ ಕಾರ್ಯಗಳು ನಡೆಯಲಿ ಅಂತ ಆಶಿಸ್ತೀನಿ. ವಿಶೇಷವಾಗಿ ಗ್ರಾಮದ ಎಲ್ಲ ಜನತೆಯ ಜೊತೆ